ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಅದನ್ನ ಅವ್ರನ್ನೇ ಕೇಳಬೇಕು. ಅವರು ವೈಯಕ್ತಿಕವಾಗಿ ಏನಾದ್ರು ಹೇಳಿದರೆ ಖಂಡಿತ ನಾವು ಅವರಷ್ಟು ಸಾಮರ್ಥ್ಯ ಇರೋರಲ್ಲ ಅಂತ ಹಿಂದೆನೇ ಒಪ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸಾಮರ್ಥ್ಯ ನಮ್ಮ ಮನೆಗಳಿಗೆ ಮಾತ್ರ ಸೀಮಿತ. ಅವ್ರ ಸಾಮರ್ಥ್ಯ ಮನೆಯಿಂದ ದಾಟಿದ್ದ ಸಾಮರ್ಥ್ಯ, ಊರಿಂದ ದಾಟಿದ್ದ ಸಾಮರ್ಥ್ಯ, ಆ ಥರದ ಸಾಮರ್ಥ್ಯ ನಮಗೆ ಖಂಡಿತ ಇಲ್ಲ, ಒಪ್ಕೊಳ್ತೀವಿ. ಇನ್ನು ರಾಜಕೀಯವಾಗಿ ಅವ್ರು ಹೇಳಿದರೆ, ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾನೆ ಬಂದಿದೆ. ಅವ್ರಿಗೆ ಬೇಜಾರಾಗ್ಬೋದು. ಮಂಡ್ಯದಂಥ ಜನತಾದಳದ ಭದ್ರಕೋಟೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಅವ್ರ ಮಗನನ್ನು ಎಲ್ಲ ಶ್ರಮ ಹಾಕಿಯೂ ಕೂಡ, ನೂರಾರು ಕೋಟಿ ಖರ್ಚು ಮಾಡಿದರೂ ಕೂಡ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ, ರಾಜಕೀಯ ದೃಷ್ಟಿ ಇಟ್ಕೊಂಡು ನಪಂಸಕ ಅನ್ನೋ ಪದನ ಬಳಸಿದರೆ, ದೇವೇಗೌಡರು ನಮ್ಮ ನಾಡಿನ ಅತ್ಯಂತ ಹಿರಿಯ ರಾಜಕೀಯ ನಾಯಕರಲ್ಲೊಬ್ಬರು. ಪ್ರಧಾನಮಂತ್ರಿ ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇರೋದವರು ನಮ್ಮ ಬಗ್ಗೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವ್ರನ್ನ ಇಳಿ ವಯಸ್ಸಿನಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ ಎರಡೂ ಪಕ್ಷ ಸೇರಿ, ಕಾಂಗ್ರೆಸ್ಸು ಮತ್ತು ಜನತಾದಳ ಎರಡೂ ಸೇರಿ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಏನು ಹೇಳಬೇಕು ನಾವು, ಏನಂತ ಕರಿಬೇಕು? ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ ಮಾತ್ರ ಹೇಳಿದ್ದೀನಿ, ಇನ್ನು ಅವ್ರ ವೈಯಕ್ತಿಕ ಕಾರಣಕ್ಕೆ ಹೇಳೋದಾದರೆ ಅವರಷ್ಟು ಸಾಮರ್ಥ್ಯ ಇಲ್ಲಿ ನಮಗಿಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ವಿ. ಅವರಷ್ಟು ಸಾಮರ್ಥ್ಯ ಖಂಡಿತ ನಮಗಿಲ್ಲ. ನಮ್ಮದೇನಿದ್ರು ನಮ್ಮದು ಸೀಮಿತ ಚೌಕಟ್ಟಿನೊಳಗಿನ ಸಾಮರ್ಥ್ಯ, ಅದು ಅವ್ರ ಚೌಕಟ್ಟಿನ ಮೀರಿದ ಸಾಮರ್ಥ್ಯ. ಹಾಗಾಗಿ ಅವರಷ್ಟು ಸಾಮರ್ಥ್ಯ ನಮಗೆ ಖಂಡಿತ ಇಲ್ಲ. ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ BJP 25+1 26 ಸೀಟ್ ಗೆಲ್ಲೋದ್ರ ಮೂಲಕ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ 104 ಜನರಲ್ ಎಲೆಕ್ಷನಲ್ಲಿ, ಅದರ ನಂತರ ನಡೆದ ಉಪಚುನಾವಣೆಯಲ್ಲೂ ಕೂಡ ನಾವು 14 ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ನಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದೇವೆ. ಅದು ರಾಜಕೀಯ ಸಾಮರ್ಥ್ಯ. ವೈಯಕ್ತಿಕವಾಗಿ ನಾವು ಶರಣಾರ್ಥಿ, ಒಪ್ಕೊಂಡ್ಬಿಟ್ಟಿದ್ವಿ. ಫ್ರೀಡಮ್ ಆ್ಯಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.